हेलो फ्रेंड्स, वेलकम बैक टू माय चैनल। सो इवत्तिन वीडियोदल्ली ओंदु सूपर आगिरो टॉपिक नोड्ता इरोदु, अदु याव रीति टॉपिक अंद्रे थायराइड बग्गे मातड्ता इदीनि। सो ननगे हेगे थायराइड बंतु, नानु अदरिंद याव रीति प्रॉब्लम्स न सॉल्व माड्कोंडे, ಮತ್ತೆ ಯಾವ್ಯಾವ ರೀತಿ ಎಕ್ಸ್ಪೀರಿಯನ್ಸ್ನ ನನಗೆ ಬಂತು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ। ಅದು ಅಲ್ಲದೆ ಯಾವ್ಯಾವ ರೀತಿ ಫುಡ್ ತಿನ್ನಬೇಕು, ಯಾವ್ಯಾವ ರೀತಿ ಫುಡ್ ತಿನ್ನಬಾರ್ದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ। ಸೊ ಇದು ಎಲ್ಲದನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗೋದು। ಸೊ ಬನ್ನಿ, ತಡ ಮಾಡದೆ ವಿಡಿಯೋದೊಳಗೆ ಹೋಗ್ಬಿಡೋಣ। ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ। ಬನ್ನಿ ವಿಡಿಯೋದೊಳಗೆ ಹೋಗೋಣ। ಸೊ ಥೈರಾಯ್ಡ್ ಅಂದರೆ ಎಲ್ಲರೂ ಭಯ ಪಟ್ಕೊಳ್ತಾ ಇರ್ತಾರೆ, ಅದು ಅಲ್ಲದೆ ಇವಾಗಿನ ಜನರೇಷನಲ್ಲಿ ಅಟ್ಲೀಸ್ಟ್ ಒಂದು 5 ಮನೆಯಲ್ಲಿ ಒಬ್ರಿಗೋ ಇಬ್ರಿಗಾದರೂ ಥೈರಾಯ್ಡ್ ಬಂದೇ ಬಂದಿರುತ್ತೆ। ಸೊ ಅದು ಯಾವ್ಯಾವ ರೀತಿ ಬರುತ್ತೆ, ಹೆಂಗೆಂಗೆಲ್ಲ ಬರುತ್ತೆ ಅನ್ನೋದು ನಾವು ಸ್ವತಃವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ, ಅದು ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ನಾವು ಅನುಭವಿಸ್ತಿರ್ತೀವಿ ಅಂತ। ನಾವು ಹೇಳ್ಬೋದು ಈ ರೀತಿ ಬಂತು, ಈ ರೀತಿ ಬಂತು ಅಂತ, ಬಟ್ ನನ್ನ ಅನುಭವ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ। ಸೊ ಥೈರಾಯ್ಡ್ ಬಂದು ಅಯೋಡಿನ್ ಕಮ್ಮಿ ಇದ್ರೇ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ, ಬಟ್ ಅದು ಒಂದು ರೀಸನ್ ಆಗಿರ್ಬೋದು। ಬಟ್ ಮೇಯ್ನ್ ಆಗಿ ಆಫ್ಟರ್ ಡೆಲಿವರಿ ಬರೋದೆಲ್ಲ ನಾವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದನೇ ನಮಗೆ ಥೈರಾಯ್ಡು ಬಂದೇ ಬರುತ್ತೆ। ಅದು ಅಲ್ಲದೆ ಆಫ್ಟರ್ ಡೆಲಿವರಿ ನಾವು ಸ್ವಲ್ಪ ನಿದ್ರೆಗೆಟ್ಟಿರ್ತೀವಿ, ಸ್ವಲ್ಪ ಟೆನ್ಷನಲ್ಲಿ ಇರ್ತೀವಿ, ಎಲ್ಲ ರೀತಿ ಪ್ರೆಷರ್ ನಮ್ಮ ತಲೆಯಲ್ಲಿ ಇರುತ್ತೆ। ಸೊ ಏನೇನೋ ಥಿಂಕ್ ಮಾಡ್ತಾ ಇರ್ತೀವಿ, ನೈಟ್ ಎಲ್ಲ ಫುಲ್ ನಿದ್ರೆ ಇರಲ್ಲ, ಪಾಪುಗಳನ್ನೆಲ್ಲ ನೋಡ್ಕೊತಾ ಇರ್ತೀವಿ, ಆ ರೀತಿಯಲ್ಲೆಲ್ಲ ನಮಗೆ ಥೈರಾಯ್ಡ್ ಬರುತ್ತೆ। ಸೊ ನಾನು ಅನ್ಕೊಂಡಿರೋದು ಈ ರೀತಿನೇ ಬಂದಿರುತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ। ಅದು ಅಲ್ಲದೆ ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಕೊಟ್ಟಿದ್ರು, ಅದನ್ನು ನಾನು ತಿಂತಾ ಇದ್ದೆ। ಸೊ ಆಲ್ಮೋಸ್ಟ್ ಇವಾಗಿನ ರೆಕಾರ್ಡಲ್ಲಿ ಎಲ್ಲರೂ ಹೇಳ್ತಾ ಇರೋದಂತೂ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತಿಂದಿರೋದ್ರಿಂದನೇ ಥೈರಾಯ್ಡ್ ಬಂದು ನಮಗೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ। ಸೊ ನಾರ್ಮಲ್ ಆಗಿರೋ ಥೈರಾಯ್ಡ್ ಕೂಡ ನಮಗೆ ಥೈರಾಯ್ಡಿಸಮ್ನ ಜಾಸ್ತಿ ಮಾಡಿಕೊಡುತ್ತೆ, ಆ್ಯಕ್ಟಿವ್ ಆಗಿ ಜಾಸ್ತಿ ಆ್ಯಕ್ಟಿವ್ ಆಗುತ್ತೆ ಈ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸಿಂದನೇ। ಸೊ ನನಗೆ ಹೇಗೆ ಬಂತು ಅಂದರೆ ಆಫ್ಟರ್ ಡೆಲಿವರಿ ಒಂದು 6 ಮಂತ್ಸ್ ಆದಮೇಲೆ ನನಗೆ, ಸೊ ಡೆಲಿವರಿ ಆದಮೇಲೆ ಪಾಪುನೆಲ್ಲ ತುಂಬ ನೋಡ್ಕೋಬೇಕು, ನೈಟಲ್ಲೆಲ್ಲ ಎದ್ದೊಳ್ಬೇಕಾಗಿರುತ್ತೆ, ಸೊ ನಿದ್ರೆಗೆ ಇರ್ತೀವಿ, ಬಟ್ ಟೆನ್ಷನಲ್ಲೂ ಇರ್ತೀವಿ ಆ ಟೈಮಲ್ಲಿ, ನಿದ್ರೆನೂ ಇರಲ್ಲ ನಮಗೆ, ನಿದ್ರೆ ತುಂಬ ಟಯರ್ಡ್ ಆಗಿರ್ತೀವಿ, ತುಂಬ ಸುಸ್ತಾಗಿರ್ತೀವಿ, ನಿದ್ರೆ ಬೇಕಂದ್ರೂ ಮಾಡೋಕ್ಕಾಗಲ್ಲ। ಸೊ ಆ ಥರ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ ನನಗೆ। ನಿಜವಾಗ್ಲೂ ನಾನು ಹೇಳ್ತೀನಿ, ನಂಗೆ ಥೈರಾಯ್ಡ್ ಬಂದಿರೋದೇ ನನಗೆ ಗೊತ್ತಿಲ್ಲ। ಸೊ ನಂಗೆ ಹೆಂಗೆ ಗೊತ್ತಾಯ್ತು ಅಂದರೆ ಮುಖ ಎಲ್ಲ ಫುಲ್ ಬಲ್ಜಾಗೋಯ್ತು, ತುಂಬ ಫುಲ್ ದಪ್ಪ ಆಗೋಯ್ತು, ಹಾಗೆ ಹೋಗ್ತಾ ಹೋಗ್ತಾ ನನಗೆ ಮಾತು ಕೂಡ ಆಡಕ್ಕೆ ಬರ್ತಾ ಇರಲಿಲ್ಲ। ಸೊ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೇ ಬಿ ಈ ಥರ ದಪ್ಪ ಆಗ್ತಾರೋ ಏನೋ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ, ನನಗೆ ಅಷ್ಟು ಗೊತ್ತು ಆಗಲಿಲ್ಲ। ಸೊ ಒಂಥರ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ, ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು, ಒಂದು 2 ಡೇಸ್ ನಾನು ಫುಲ್ ಜಾಸ್ತಿ ಆಗೋಯ್ತು, ಕುತ್ತಿಗೆ ಎಲ್ಲ ದಪ್ಪ ಆಗಿ ಒಂದೇ ಸತಿ ವೆಯ್ಟ್ ಗೇನ್ ಆಗಿಬಿಟ್ಟು 9 ಕೆಜಿ ಒಂದೇ ಸತಿ ಜಾಸ್ತಿ ಆಗೋದು, ಮಿನಿಮಮ್ ಒಂದು 2 ವೀಕ್ಸಲ್ಲೇ ಈ ರೀತಿ ಆಯಿತು। ಸೊ ಮತ್ತೆ ದಪ್ಪ ಆಗೋಯ್ತು ಮುಖ, ಮಾತಾಡೋಕ್ಕೆ ನನಗೆ ಮಾತೇ ಬರ್ತಾ ಇರಲಿಲ್ಲ, ಇದು ಯಾಕೆ ಈ ಥರ ಆಗ್ತಾ ಇದೆ ಅನ್ಬೇಕಾದ್ರೆ ನನ್ನ ಹಸ್ಬೆಂಡು, ಸೊ ಏನೋ ಹೆಲ್ತ್ ಇಶ್ಯೂ ಆಗಿದೆ ಅನ್ಸುತ್ತೆ, ಬಾ ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ತಾ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಮಾಡ್ಸೋಕ್ಕೆ ಹೇಳಿದ್ರು, ನಾರ್ಮಲ್ ಗೈನಕಾಲಜಿಸ್ಟ್ ಹತ್ರನೇ ನೋಡಿದ್ವಿ, ಬ್ಲಡ್ ಚೆಕಪ್ ಮಾಡೋಕ್ಕೆ ಹೇಳಿದ್ರು, ಅದರಲ್ಲಿ ಗೊತ್ತಾಯಿತು ನನಗೆ ಥೈರಾಯ್ಡ್ ಬಂತಂತ, ಒಂದಷ್ಟು ಲೆವೆಲ್ ಹೋಗ್ಬಿಟ್ಟಿದೆ। ಸೊ ಫುಲ್ ಹೈ ಲೆವೆಲಲ್ಲಿತ್ತು ಥೈರಾಯ್ಡು, ಆವಾಗಲೂ ನನಗೆ 100 mg ಥೈರೋಮ್ಯಾಕ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟರು। ಸೊ ಅದನ್ನು ನಾನು ತಿಂದೋದ್ರ ಜೊತೆಗೆ ನನಗೆ ಥೈರಾಯ್ಡ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ನನಗೆ ಅದ್ರ ಬಗ್ಗೆ ಭಯನೂ ಇರಲಿಲ್ಲ, ಓಕೆ ಟ್ಯಾಬ್ಲೆಟ್ಸ್ ತಿಂದರೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ, ಟ್ಯಾಬ್ಲೆಟ್ಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ। ಒಂದು ಪಾಪು ಹುಟ್ಟಿ ಒಂದು 6 ಮಂತ್ಸ್ ಆಗಿದ್ದರಿಂದ ನಾನು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ। ಸೊ ಇವಾಗ ತನಕನೂ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಟ್ ನಾನು ಡೇ 1ನಲ್ಲಿ ನಾನು ಏನು ತೊಗೊಂಡಂದರೆ 100 mg ತೊಗೊಳ್ತಾ ಇದ್ದೆ, ಇವಾಗ ಬಂದು ನಾನು 50 mg ತೊಗೊಳ್ತಾ ಇದ್ದೀನಿ। ಯಾವ ರೀತಿ ನಾವು ರೆಡ್ಯೂಸ್ ಮಾಡಬೇಕಂದ್ರೆ, ಮತ್ತೆ ನಾನು ವೆಯ್ಟು ತುಂಬಾ ಕಮ್ಮಿ ಆಗಿಬಿಟ್ಟೆ। ಈ ಥೈರಾಯ್ಡಲ್ಲಿ 2 ರೀತಿ ಥೈರಾಯ್ಡ್ ಇರುತ್ತೆ, ಒಂದು ಬಂದು ಹೈಪೋಥೈರಾಯ್ಡಿಸಮ್ ಅಂತಾರೆ, ಇನ್ನೊಂದು ಬಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತಾರೆ। ಸೊ ನನಗೆ ಬಂದಿರೋದು ಹೈಪೋಥೈರಾಯ್ಡಿಸಮ್, ಎಲ್ಲರೂ ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮ್ಮೇ ಹೈಪೋಥೈರಾಯ್ಡಿಸಮಲ್ಲೇ। ಸೊ ಯಾಕಂದರೆ ಇದರಲ್ಲೇ ನಿಮಗೆ ಜಾಸ್ತಿ ವೆಯ್ಟ್ ಬಂದು ಗೈನ್ ಆಗುತ್ತೆ, ಅದು ಒಂದು ಸತಿ ನಿಮಗೆ ಗೈನ್ ಆದರೆ ಹೋಗೋದು ಅಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ। ಸೊ ನಾನು ಈ ವೆಯ್ಟ್ ಇಳಿಸೋಕ್ಕೆ ಅಷ್ಟು ಇಷ್ಟು ಕಷ್ಟಪಟ್ಟಿಲ್ಲ, ತುಂಬಾ ಕಷ್ಟಪಟ್ಟಿದ್ದೀನಿ। ಸೊ ನಮ್ಮ ಮೈಂಡಲ್ಲಿ ಮಾತ್ರ ನಾವು ಸೆಟ್ ಮಾಡಿ ಇಟ್ಕೋಬಾರ್ದು, ಥೈರಾಯ್ಡ್ ಇದ್ರೆ ವೆಯ್ಟು ಕಮ್ಮಿ ಆಗಲ್ಲ ಅನ್ನೋದನ್ನ ತೆಗ್ದಾಕ್ಬಿಡಿ ಫಸ್ಟು। ಸೊ ನಾ ಏನೋ ನಮಗೊಂದು ಥೈರಾಯ್ಡ್ ಇದೆ, ಅದೊಂದು ಪ್ರಾಬ್ಲಮ್, ಅದಕ್ಕೊಂದು ಇವಾಗ ನಮಗೆ ಕೋಲ್ಡ್ ಕಾಫಿ ಹೆಂಗಿರುತ್ತೆ ಅದಕ್ಕೊಂದು ಮಾತ್ರ ತೊಗೊಳ್ತಿರುತ್ತಾರೆ, ಅದನ್ನು ನೀವು ಅದೇ ಥರ ತೊಗೋಬೇಕು। ಸೊ ಥೈರಾಯ್ಡ್ ಇದೆ ಅದಕ್ಕೊಂದು ಮಾತ್ರ ತೊಗೊಳ್ತಿದ್ದೀವಿ ಅಂತ ಅಂದ್ಕೊಂಡು ನೀವೇನು ಡಯಟ್ ಫಾಲೋ ಮಾಡ್ತಿದ್ದೀರಾ, ಏನು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಯಾವ ರೀತಿ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊತೀರಾ ಅನ್ನೋದು ಮುಖ್ಯ। ಸೊ ಆ ಥರ ನೀವು ತೊಗೊಂಡ್ರೇ ನಿಮಗೆ ವೆಯ್ಟ್ ಬಂದು ಕಮ್ಮಿ ಆಗುತ್ತೆ। ಥೈರಾಯ್ಡ್ ಬಂತು ಅಂತ ತಲೆಯಲ್ಲಿ ಇಟ್ಕೊಂಡಿದ್ರೆ ಜಾಸ್ತಿ ನಿಮಗೆ ಇನ್ನೂ ಜಾಸ್ತಿ ಆ ಟೆನ್ಷನಲ್ಲೇ ನಿಮ್ಗೆ ಥೈರಾಯ್ಡ್ ಜಾಸ್ತಿ ಆಗುತ್ತೆ, ಹೊತ್ತು ಕಮ್ಮಿ ಅಂತೂ ಆಗಲ್ಲ। ನಾನು ಹೇಳೋದು ನಿಜವಾಗ್ಲೂ ಕೇಳ್ಕೊಳ್ಳಿ, ನಾನು ಇದನ್ನು
ಅನುಭವಿಸಿ ನಿಮ್ಗೆ ಹೇಳ್ತಾ ಇರೋದು. ಸೊ ಥೈರಾಯ್ಡ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ, ಅದು ಚೆನ್ನಾಗಿ ಸೊಲ್ಯೂಷನ್ ಇದ್ದೇ ಇದೆ. ಸೊ ಅದನ್ನ ಯಾವ ರೀತಿ ಸೊಲ್ಯೂಷನ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಫುಲ್ ಸ್ಟ್ರಾಂಗ್ ಆಗಿ ತಗೋಬೇಕು. ಸೊ ದಪ್ಪ ಆಗ್ತಾ ಇದ್ದೀವ, ಅದಕ್ಕೆ ತಕ್ಕಾಗಿ ನಾವು ನೆಕ್ಸ್ಟ್ ಬಂದಿದ್ದು ಬಂದಾಯಿತು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ತೊಗೋಬೇಕು. ಸೊ ಫುಡ್ಡಲ್ಲಾಗಲಿ, ಎಕ್ಸಸೈಸಲ್ಲಾಗಲಿ, ಯೋಗಾಸನ ಮಾಡೋದಾಗಲಿ, ತುಂಬ ಥೈರಾಯ್ಡ್ ಯೋಗಾಸನಗಳು ಬಂದಿದ್ದಾವೆ. ಎಲ್ಲ ರೀತಿಯಲ್ಲೂ ನಾವು ಇದನ್ನು ಮಾಡಿ ನಾವು ಸೋಂಬೇರಿತನ ಮಾಡಬಾರ್ದು, ಅಷ್ಟೇ ಮನಸ್ಸನ್ನ ಸ್ಟ್ರಾಂಗ್ ಮಾಡಿಕೊಂಡು ನಾ. ಸೊ ಈ ಥೈರಾಯ್ಡ್ ಹೈಪೋ ಥೈರಾಯ್ಡಿಸಮ್ ಬಂದುಬಿಟ್ರೆ ತುಂಬ ಜಾಸ್ತಿ ಎಫೆಕ್ಟ್ ಆಗೋದು ಬಂದು ನಮ್ಮ ಮಸಲ್ಸ್ಗೆ ಜಾಯಿಂಟ್ ಪೇನ್ಸ್ ಜಾಸ್ತಿ ಬರುತ್ತೆ, ಟಯರ್ಡ್ ಆಗ್ತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ, ಒಂಥರ ಸ್ಟ್ರೆಸ್ ಆಗಿರ್ತೀವಿ, ಇರಿಟೇಟ್ ಆಗ್ತಾ ಇರ್ತೀವಿ, ಇರ್ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇರುತ್ತೆ, ತುಂಬ ಟೆನ್ಷನಲ್ಲಿ ಇರ್ತೀವಿ, ಏನಾದರೂ ಒಂದು ಚಿಕ್ಕ ವಿಷಯ ಅಂದ್ರೂ ಕಿಸ್ತಾ ಇರ್ತೀವಿ, ನೈಲ್ಸ್ ಎಲ್ಲ ನಿಮಗೆ ಸ್ಟ್ರಾಂಗ್ ಆಗೇ ಇರಲ್ಲ, ಹಾಗೆ ಕೈಯಲ್ಲೇ ಮುರ್ಕೊಂಡು ಬರ್ತಾ ಇರುತ್ತೆ, ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಸೊ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇರ್ತೀರಾ, ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ತುಂಬ 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 ಪ್ರಾಬ್ಲಮ್ಸ್ ಇರುತ್ತೆ ಥೈರಾಯ್ಡ್ ಬಂದರೆ. ಬಟ್ ಅದೆಲ್ಲ ಇದೆಲ್ಲ ಒಂದು ಪ್ರಾಬ್ಲಮ್ ಅಲ್ಲ ಅಂದ್ಕೊಂಡು ನೀವೇನು ಮಾಡಬೇಕಂದ್ರೆ ಇದಕ್ಕೆ ಸ್ಟೆಪ್ ತೊಗೋಬೇಕು. ಸೊ ಹೈಪೋಥೈರಾಯ್ಡಿಸಮಲ್ಲೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದಲ್ಲದೆ ಇನ್ನು ನಾನಾ ಕಾರಣವಾದ ಪ್ರಾಬ್ಲಮ್ಸ್ಗಳಿರುತ್ತೆ. ಸೊ ಅದನ್ನೆಲ್ಲ ನೀವು ಒಂದು ಪ್ರಾಬ್ಲಮ್ಮೇ ಅಲ್ಲ ಅಂದ್ಕೊಂಡು ಅದಕ್ಕೆ ಬೇಕಾಗಿರೋ ಫುಡ್ ಪ್ರೋಟೀನ್ಸು ನ್ಯೂಟ್ರಿಷನ್ಸ್ ನೀವು ಕೊಡಬೇಕು. ಸೊ ಫುಡ್ಗಳು ತಿನ್ನಬೇಕಾಗಿರೋ ಫುಡ್ಗಳು ಏನೇನಂದರೆ, ಫಸ್ಟ್ ನೀವು ವೆಯ್ಟ್ ಲಾಸ್ ಮಾಡೋದನ್ನು ತಲೆಯಿಂದ ತೆಗೀರಿ. ಫಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಥೈರಾಯ್ಡ್ನ ನಾವು ಕಂಟ್ರೋಲಲ್ಲಿ ತರಬೇಕು. ಅದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಫಸ್ಟ್ ನಾವು ನೋಡ್ಕೋಬೇಕು. ಫಸ್ಟ್ ಏನು ಮಾಡಬೇಕಂದ್ರೆ ಮೇಯ್ನಾಗಿ ನಮಗೆ ಎಫೆಕ್ಟ್ ಆಗೋದು ಬಂದು ಫುಡ್ಡಲ್ಲಿ. ಸೊ ಫುಡ್ಡನ್ನು ಯಾವ ರೀತಿ ನಾವು ತಿನ್ನಬೇಕು, ಯಾವ ಥರ ಕಂಟ್ರೋಲ್ ಮಾಡಬೇಕು, ಯಾಕಂದರೆ ಥೈರಾಯ್ಡ್ ಇರೋರಿಗೆ ಸ್ವಲ್ಪ ಬೋನ್ದೆಲ್ಲ ಪ್ರಾಬ್ಲಮ್ ಬರುತ್ತೆ, ಮಸಲ್ಸ್ ಎಲ್ಲ ವೀಕ್ನೆಸ್ ಆಗಿರುತ್ತೆ, ಅದಕ್ಕೆ ತಕ್ಕಂಗೆ ನಾವು ನ್ಯೂಟ್ರಿಷನ್ಸ್ ಫುಡ್ಡ್ಸ್ ಎಲ್ಲ ತೊಗೋಬೇಕು. ಸೊ ಯಾವ್ಯಾವ ರೀತಿ ಫುಡ್ಗಳೆಲ್ಲ ತಿನ್ನಬೇಕು ಅಂದರೆ, ಸೊ ತಿನ್ನಬೇಕಾಗಿರೋ ಫುಡ್ ಏನೇನು ಅಂದರೆ, ನಮ್ಗೆ ಬೇಕಾಗಿರೋದು ನೀರಿನ ಅಂಶ ಇರುವಂಥ ತರಕಾರಿಗಳು, ಅಂದರೆ ಕುಕ್ಕುಂಬರು, ರಿಚ್ ಗಾರ್ಡ್ ಅಂತಾರೆ, ಬಿಟರ್ ಗಾರ್ಡ್ ಅಂತಾರೆ, ನಿಮಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿನ್ಬೋದು, ಇದೆಲ್ಲ ತಿನ್ನೋಕ್ಕಾಗಲಿಲ್ಲ ಅಂದರೆ ಜ್ಯೂಸ್ ರೀತಿಯಲ್ಲೂ ಮಾಡ್ಕೊಂಡು ಕುಡಿಬೋದು. ಮತ್ತು ಬೆಳ್ಳುಳ್ಳಿ ತುಂಬ ಒಳ್ಳೆಯದು, ಮೊಟ್ಟೆ ಒಳ್ಳೆಯದು, ಆಮೇಲೆ ಟೊಮೊಟೊ, ಪೊಟೊಟೊ, ಮಶ್ರೂಮು, ಆಮೇಲೆ ನುಗ್ಗೆಕಾಯಿ ಸೊಪ್ಪು, ಮತ್ತು ಪಿಂಕ್ ಹಿಮಾಲಯನ್ ಸಾಲ್ಟ್ ಅಂತಾರೆ ಅದು, ಮತ್ತು ಮೀನಲ್ಲಿ ಮತ್ತಿ ಮೀನು ಅಂತ ಬರುತ್ತೆ ಆ ಮೀನು, ಮತ್ತು ನಿಮಗೆ ಎಲ್ಲ ಕಾಳುಗಳು, ಕಾಳುಗಳು ಮೊಳಕೆ ಇಟ್ಟು ತಿನ್ನೋದ್ರಿಂದ ತುಂಬ ತುಂಬ ಒಳ್ಳೆಯದು, ನಿಮಗೆ ಮೊಳಕೆ ಇಟ್ಟು ತಿನ್ನಿ. ಸೊ ವೈಟ್ ಶುಗರ್ನ ಯೂಸ್ ಮಾಡಬೇಡಿ, ಬ್ರೌನ್ ಶುಗರ್ ಯೂಸ್ ಮಾಡಿ, ಅನ್ಪಾಲಿಶ್ಡ್ ರೈಸ್ನೇ ನೀವು ಯೂಸ್ ಮಾಡಬೇಕು. ಪಾಲಿಶ್ಡ್ ರೈಸ್ ಯೂಸ್ ಮಾಡ್ಬೋದು, ಬ್ರೌನ್ ರೈಸ್ ಬರುತ್ತೆ, ಅನ್ಪಾಲಿಶ್ಡ್ ರೈಸ್ ಅಂತಿರುತ್ತೆ, ಸೊಸೈಟಿ ಅಕ್ಕಿ ಸಿಗುತ್ತಲ್ವ, ಅದನ್ನು ತಿಂದ್ರೂ ಒಳ್ಳೆಯದು ನಿಮಗೆ ಆರೋಗ್ಯಕ್ಕೆ. ಸೊ ಅಂಥದ್ದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ತರಕಾರಿಯಲ್ಲಿ ನೀರಿನಂಶ ಇರುವಂಥ ಎಲ್ಲ ತರಕಾರಿ ಬೇಕಾದ್ರೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನೀವು. ನೆಕ್ಸ್ಟ್ ಬಂದು ತಿನ್ನಬಾರ್ದು ಅನ್ನೋದು ಪದಾರ್ಥಗಳೇನು ಅಂದರೆ ಮೈದಾ. ಮೈದಾ ಮೇಯ್ನ್ ತುಂಬಾ ಎಫೆಕ್ಟ್ ಆಗುತ್ತೆ ಅದು. ಸೊ ಇವೆಲ್ಲ ಯಾಕೆ ತಿನ್ನಬಾರ್ದು ಅಂತಾರಂದರೆ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಬಂದು ಆ್ಯಕ್ಟಿವ್, ಜಾಸ್ತಿ ಆ್ಯಕ್ಟಿವ್ ಆಗುತ್ತೆ ಇವೆಲ್ಲ ತಿಂದರೆ. ಸೊ ನಮಗೆ ಬೇಕಾಗಿರೋದು ಅದು ಆ್ಯಕ್ಟಿವ್ ಆಗಬಾರ್ದು, ಅದು ಇರೋ ಲೆವೆಲಲ್ಲೇ ಇರಬೇಕು, ಆ ಲೆವೆಲ್ಗೆ ಇಳಿಸೋದಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಆ್ಯಕ್ಟಿವ್ ಆಗುವಂಥ ಪದಾರ್ಥಗಳು ಯಾವುದನ್ನು ನಾವು ತಿನ್ನಬಾರ್ದು, ಅದು ಬಂದು ಮೇಯ್ನಾಗಿ ಮೈದಾ, ಪಾಲಿಶ್ ಮಾಡಿರೋಂಥ ರೈಸು, ಸೋಯಾಬೀನ್ ಬರುತ್ತಲ್ವ, ಸೋಯಾಬೀನ್ ತಿನ್ನಲೇಬಾರ್ದು, ಬ್ರೊಕಲಿ, ಕ್ಯಾಬೇಜ್, ಕಾಲಿಫ್ಲವರ್, ಎಲ್ಲ ಕಡೆನೂ ಗ್ಲೂಟನ್ ಫ್ರೀ ಅಂತ ಹಾಕಿರ್ತಾರೆ, ಗ್ಲೂಟನ್ ಇರೋವಂಥದ್ದು ತಿನ್ನಬಾರ್ದು. ಅಂದರೆ ಗೋಧಿ ಹಿಟ್ಟಲ್ಲೇ ಗ್ಲೂಟನ್ ಫ್ರೀ ಅನ್ನೋದು ಬರುತ್ತೆ, ಅಂಥದ್ದನ್ನೆಲ್ಲ ಮಾತ್ರ ನೀವು ತಿನ್ನಬೇಕು. ಮೇಯ್ನಾಗಿ ಬ್ರೆಡ್ಗಳು ತಿನ್ನಬಾರ್ದು, ಮೈದಾದಿಂದ ಮಾಡಿರೋ ಬ್ರೆಡ್ಗಳು ಯಾವುದು ತಿನ್ನಬಾರ್ದು. ಹಂಗೆ ತಿನ್ನಬೇಕಂದ್ರೆ ಹೋಲ್ ವೀಟ್ ಬ್ರೆಡ್ಸ್ ಅಂತ ಬರುತ್ತೆ, ಅದು ಬೇಕಾದ್ರೆ ನೀವು ತಿನ್ನಿ. ಟೀ, ಕಾಫಿ, ಹಾಲು ಇವೆಲ್ಲ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಟೀ ಕಾಫಿ ಅಂತೂ ಕುಡಿಲೇಬಾರ್ದು, ನೀವು ಟೀ ಕುಡಿಬೇಕಂದ್ರೆ ಕೊರಿಯಂಡರ್ ಸೀಡ್ಸ್ ಟೀನೇ ಕುಡಿಬೇಕು. ನಿಮಗೆ ಯಾವ್ದು ಒಂದು ಆರೋಗ್ಯ ಅದು ಕಂಟ್ರೋಲ್ ಬರೋ ತನಕ ನೀವು ಸ್ವಲ್ಪ ಡಯಟಲ್ಲಿ ಇರಲೇಬೇಕು. ಕೆಟ್ ಮಾಡಿರೋಂಥ ಮಸಾಲೆಗಳು ತಗೊಳ್ಬಾರ್ದು, ತಿನ್ನಬಾರ್ದು. ನೋಡಿ, ಮ್ಯಾಗಿ ಮಸಾಲೆಗಳು ಅಂಥದ್ದೆಲ್ಲ ತಿನ್ನಬಾರ್ದು. ಮನೆಯಲ್ಲೇ ಮಸಾಲೆ ಪೌಡರ್ ಮಾಡಿಕೊಂಡು ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಯಾವ ರೀತಿ ಮಸಾಲೆ ಮಾಡೋದು ಅನ್ನೋದನ್ನು ನಾನು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಿದ್ದವ್ರು ಹೋಗಿ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡ್ರೈ ಫ್ರೂಟ್ಸಲ್ಲಿ ಪಂಪ್ಕಿನ್ ಸೀಡ್ಸ್ ತಿನ್ಬೋದು, ಆಮೇಲೆ ಆಲ್ಮಂಡ್ಸ್ ತಿನ್ಬೋದು, ಫ್ಲೆಕ್ಸಿ ಸೀಡ್ಸ್ ಅಂತ ಬರುತ್ತೆ, ಇವೆಲ್ಲ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಗೆ ವೆಯ್ಟು ಗೈನ್ ಆಗ್ದಂಗೆ ತಡೆಯುತ್ತೆ. ವಾಲ್ನಟ್ಸ್ ತುಂಬಾ ಒಳ್ಳೆಯದು, ವಾಲ್ನಟ್ಸ್ ತಿನ್ಬೋದು, ಡೇಟ್ಸ್ ತಿನ್ಬೋದು. ಡೇಟ್ಸ್ ಡೈಲಿ ನೀವು ಒಂದು ಎರಡು ಮೂರು ತಿನ್ನಬೇಕು, ಯಾಕಂದರೆ ನಮಗೆ ಪೀರಿಯಡ್ಸ್ ಬಂದು ಇರ್ರೆಗ್ಯುಲರ್ ಆಗಿ ಆಗ್ತಿರುತ್ತೆ. ಸೊ ಇದನ್ನ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಡೇಟ್ಸ್ ತಿನ್ನೋದ್ರಿಂದ. ಮತ್ತು ಬ್ರೌನ್ ಶುಗರ್ ಬರುತ್ತೆ, ಇಲ್ಲಾಂದರೆ ಬೆಲ್ಲ ಯೂಸ್ ಮಾಡ್ಬೋದು. ಸೊ ಕಾಳುಗಳು ಎಲ್ಲದು ನೀವು ಮೊಳಕೆ ಇಟ್ಟು ತಿನ್ನಬೇಕು, ಆವಾಗಲೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಬ್ಲ್ಯಾಕ್ ಚೆನ್ನನ ಬೇಯಿಸಿ ತಿನ್ಬೋದು, ಆಮೇಲೆ ಕಡಲೆ ಬೀಜನ ಬೇಯಿಸಿ ತಿನ್ಬೋದು, ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಬೇಯಿಸಿ ನಿಮಗೆ ಸ್ನ್ಯಾಕ್ಸ್ ಥರ ನೀವು ಅದನ್ನು ತಿನ್ಬೋದು. ಸೊ ಇವೆಲ್ಲ ನಿಮಗೆ ಥೈರಾಯ್ಡ್ ಗ್ಲ್ಯಾಂಡ್ಸ್ನ
ನಾರ್ಮಲ್ ಆಗಿ ಇಟ್ಕೊಂಡಿರುತ್ತೆ, ಆಕ್ಟಿವ್ ಆಗೋ ತರ ಯಾವುದು ಮಾಡಲ್ಲ. ಸೊ ಈ ತರ ಫುಡ್ಗಳನ್ನ ತಿಂದ್ರೆ ತುಂಬಾನೇ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಫ್ರೂಟ್ಸ್ಗಳಲ್ಲಿ ಬಂದು ಎಲ್ಲಾ ರೀತಿ ಫ್ರೂಟ್ಸ್ ಡೈಲಿ ಒಂದೊಂದು ಫ್ರೂಟ್ಸ್ ತಗೋಬಹುದು. ನೀವು ಜಾಸ್ತಿ ಫುಡ್ಗಳು ತಿನ್ಕೊಂಡು ಕಮ್ಮಿ ಫುಡ್ನ ತಗೊಂಡು ಫ್ರೂಟ್ಸ್ಗಳನ್ನ ಎಕ್ಸ್ಟ್ರಾ ಸೇರಿಸ್ಕೋಬಹುದು. ವಾಟರ್ ಮೆಲನ್ನು, ಪೈನಾಪಲ್ಲು, ಆಪಲ್ಲು, ಪ್ರೊಮೋಗ್ರನೆಟು, ದೊಡ್ಡದಾಗಿ ಬರುತ್ತಲ್ಲ ಬನಾನಾ ಅದು, ಸೀಬೆಕಾಯಿ ಮತ್ತು ಹಲಸಿನ ಹಣ್ಣು ಅಂತಾರಲ್ವ ಜಾಕ್ ಫ್ರೂಟ್ಸ್, ಇವೆಲ್ಲ ತಿನ್ಬೋದು. ಫ್ರೂಟ್ಸ್ ಎಲ್ಲ ತಿನ್ಬೋದು ನೀವು. ಸೊ ಅವಾಯ್ಡ್ ಮಾಡಬೇಕಾಗಿರೋದನ್ನ ಮಾತ್ರ ಕರೆಕ್ಟಾಗಿ ನೋಡ್ಕೊಂಡು ನೀವು ಅವಾಯ್ಡ್ ಮಾಡಲೇಬೇಕು. ಸೊ ಎಕ್ಸಸೈಸ್ ಡೈಲಿ ನೀವು ಒಂದು 20 ಮಿನಿಟ್ಸ್ ಸ್ಲೋ ವಾಕಿಂಗ್ ಮಾಡಿ, ಮತ್ತು ಒಂದು ಎರಡು ಯೋಗ ಮಾಡಿ. ತುಂಬಾ ಥೈರಾಯ್ಡ್ಗೆ ಯೋಗಗಳೆಲ್ಲ ಯೋಗಾಸನಗಳಿದೆ. ಮಿನಿಮಮ್ ನಿಮಗೆ ಅಷ್ಟು ಕಷ್ಟ ಆದರೆ ಒಂದೇ ಒಂದು ಬೇಕಾದರೆ ಸೂರ್ಯ ನಮಸ್ಕಾರ ಕೂಡ ಬೇಕಾದರೆ ಮಾಡ್ಕೋಬೋದು. ಥೈರಾಯ್ಡ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ತುಂಬ ಯೋಗಾಸನಗಳಿದೆ, ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ತುಂಬ ತುಂಬ ತುಂಬಾ ಸ್ಟೆಪ್ಸ್ಗಳು ಫಾಲೋ ಮಾಡೋದಿದೆ. ಸೊ ಅದನ್ನು ನಾವು ನೋಡಿಕೊಂಡು ಯಾವ್ಯಾವ ಸ್ಟೆಪ್ಗಳು ಫಾಲೋ ಮಾಡಬೇಕು, ಯಾವ್ದಾವ್ದು ಮಾಡಬಾರ್ದು ಅನ್ನೋದನ್ನು ನಾವು ನೋಡ್ಕೊಂಡು ಬಿಟ್ರೆ ನಿಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇದರಲ್ಲೇ. ಸೊ ಫಸ್ಟಿಗೆ ನೀವು ಥೈರಾಯ್ಡ್ನ ಕಮ್ಮಿ ಅಂದರೆ ಲೆವೆಲಲ್ಲಿ ಮಾಡೋದಕ್ಕೆ ನೋಡ್ಕೊಳ್ಳಿ. ಅದರ ನೆಕ್ಸ್ಟ್ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನೀವು ತುಂಬ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಕಮ್ಮಿ ಫುಡ್ಡೆಲ್ಲ ತಿಂದರೆ ನಮ್ಗೆ ಆಲ್ರೆಡಿ ಬೋನ್ಸು ಮತ್ತು ಮಸಲ್ಸ್ ಎಲ್ಲ ವೀಕ್ನೆಸ್ ಆಗಿರುತ್ತೆ. ನೀವು ಡಯಟ್ ಮಾಡ್ತೀವಿ ಅಂತ ಹೇಳಿ ಫುಡ್ಡೆಲ್ಲ ಏನು ತಿಂದೇ ಇದ್ರೆ ಇನ್ನೂ ಟಯರ್ಡ್ ಆಗ್ತಾ ಹೋಗ್ತಾ ಇರ್ತೀರ. ಸೊ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಇದ್ರ ಡಯಟ್ ಪ್ಲ್ಯಾನ್ನ ಆ್ಯಡ್ ಮಾಡ್ತೀನಿ. ಅದಕ್ಕೆ ತಕ್ಕಂಗೆ ನೋಡಿಕೊಂಡು ನೀವು ನಿಮಗೆ ಫಸ್ಟ್ ಒನ್ ಡೇ ಫಾಲೋ ಮಾಡಿ, ಅದು ಓಕೆ ನಿಮಗೆ ಆಗ್ತಾ ಇದೆ ಅಂತ ಅನಿಸಿದ್ರೆ ಮಾತ್ರ ನೆಕ್ಸ್ಟ್ ಡೇದು ನೀವು ಫಾಲೋ ಮಾಡಿ. ಸೊ ಟಯರ್ಡ್ ಆಗ್ತಿದೆ ಅಂದರೆ ದಯವಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಡಿ. ನಾನು ತುಂಬ 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 ತುಂಬಾ ಕಷ್ಟಪಟ್ಟೆ ಈ ವೆಯ್ಟ್ನೆಲ್ಲ ರೆಡ್ಯೂಸ್ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಸೊ ಅಷ್ಟು ಈಸಿ ಅಲ್ಲ ಡಯಟ್ನ ಫಾಲೋ ಮಾಡಿಕೊಂಡು ನಮಗಿರೋ ಪ್ರಾಬ್ಲಮ್ಸ್ನ ನೋಡಿಕೊಂಡು. ತುಂಬ ಟಯರ್ಡ್ ಆಗ್ತಿರುತ್ತೆ ನಮಗಂತೂ, ಯಾಕಂದರೆ ಮನೇಲಿರೋದು ಆಲ್ರೆಡಿ ಕೆಲಸ ಮಾಡ್ತಾ ಇರ್ತೀವಿ, ಅದು ಅಲ್ಲದೆ ಮಕ್ಕಳನ್ನ ನೋಡ್ಕೊತಾ ಇರ್ತೀವಿ, ಮತ್ತೇನು ನಾವು ಡಯಟ್ ಫಾಲೋ ಮಾಡ್ತಾ ಇದ್ರೆ ಇನ್ನೂ ಟಯರ್ಡ್ ಆಗ್ತಾ ಇರ್ತೀವಿ. ಸೊ ಆದಷ್ಟು ನಮಗೆ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸ್ಗಳೆಲ್ಲ ಸಿಗುತ್ತೆ, ಅದು ನಿಮ್ಮ ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿಕೊಂಡು ಸಪ್ಲಿಮೆಂಟ್ರೀಸ್ ಟ್ಯಾಬ್ಲೆಟ್ಸ್ನ ನೀವು ಅದನ್ನು ಬೇಕಾದರೂ ಒಂದೊಂದು ಡೈಲಿ ತೊಗೋಬೋದು. ಅದು ನಮಗೆ ಸ್ವಲ್ಪ ಸ್ಟ್ರೆಂತ್ ಮಾಡ್ತಾ ಇರುತ್ತೆ, ಯಾಕಂದರೆ ನಮಗೆ ಕರೆಕ್ಟಾದ ನ್ಯೂಟ್ರಿಷನ್ ಸಿಗಲಿಲ್ಲ ಅಂದರೆ ಅದು ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ಆದಷ್ಟು ಅದನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತು ನ್ಯಾಚುರಲ್ ಆಗಿ ಇದನ್ನು ಹೋಗಿಸ್ಬೋದು, ಆದರೆ ತುಂಬ ಲಾಂಗ್ ಪೀರಿಯಡ್ ತೊಗೊಳುತ್ತೆ. ಬಟ್ ಮಿನಿಮಮ್ ನೀವು ಒಂದು ಅರ್ಧ ಆದರೂ ನಿಮಗೆ ಸಡನ್ನಾಗಿ ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಸೋಕೆ ಹೋಗ್ಬಿಡಿ. ಜಾಸ್ತಿ ಥೈರಾಯ್ಡ್ ಎಲ್ಲ ಇದ್ದರೆ ಟ್ಯಾಬ್ಲೆಟ್ಸ್ನ ಕಮ್ಮಿಯಾಗಿ ಮಾಡಿಕೊಂಡು ಅದರದ್ದು MG ಕಮ್ಮಿ ಮಾಡ್ಕೊಂಡು ಇನ್ನೇನು ಸ್ವಲ್ಪ ಇದೆ ಅನ್ಬೇಕಾದ್ರೆ ಟ್ಯಾಬ್ಲೆಟ್ಸ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನ್ಯಾಚುರಲ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಅದು ನಿಮ್ಮ ಡಾಕ್ಟರ್ ಅಡ್ವೈಸ್ ಕೇಳಿಕೊಂಡೆ ನೀವೆಲ್ಲದನ್ನು ಮಾಡಬೇಕು, ಯಾಕಂದರೆ ನಿಮ್ಮ ಬಾಡಿ ಕಂಡೀಷನ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನೀವೇ ಏನೇನು ನಿಮಗೆ ಬೇಕಾಗೋದನ್ನ ನೀವು ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಡಾಕ್ಟರ್ನ ಸಲಹೆ ತಗೊಂಡೇ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡಬೇಕು. ಸೊ ಇವತ್ತು ಇಷ್ಟು ನಿಮಗೆ ಹೇಳಿದ್ದೀನಿ. ಇನ್ನೂ ಇದು ಮಾತಾಡ್ತಾ ಹೋದ್ರೆ ತುಂಬ ಮಾತಾಡೋಕ್ಕಿದೆ. ಸೊ ನಿಮಗೆ ಇದರಲ್ಲಿ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಥೈರಾಯ್ಡ್ ಯಾವ ರೀತಿ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಇವಾಗ ಸಿಂಪ್ಟಮ್ಸ್ ಎಲ್ಲ ಹೇಳಿದ್ದೀನಿ ನಿಮಗೆ. ಈ ರೀತಿ ಎಲ್ಲ ಸಿಂಪ್ಟಮ್ಸ್ಗಳು ಇರುತ್ತೆ, ಮುಖ ದಪ್ಪ ಆಗೋದು, ಮಾತಾಡೋದಕ್ಕಾಗದು, ಕೂದಲು ಉದುರೋದು, ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇದ್ದರೆ ಫಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಥೈರಾಯ್ಡ್ ಚೆಕಪ್ ಮಾಡಿ ಅದಕ್ಕೆ ತಕ್ಕಂಗೆ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. ಅದಾದಮೇಲೆ ವೆಯ್ಟ್ ಲಾಸ್ನ ಮಾಡಿಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಇದಕ್ಕೆ ವೆಯ್ಟ್ ಲಾಸ್ ಹೇಗೆ ಅನ್ನೋದನ್ನ ಡಯಟ್ ಪ್ಲ್ಯಾನ್ನ ನಾನು ಮಾಡಿ ತೋರಿಸ್ತೀನಿ. ಮಿಸ್ ಮಾಡದೆ ನೋಡಿ. ಇದೇ ರೀತಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.